ನಮಸ್ಕಾರ, ಕನ್ನಡ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಹೇಳಕ್ ಬಂದಿದ್ದೀನಿ. ಅದು ಗೊತ್ತಿದೆ ನಿಮ್ಗೆಲ್ಲರಿಗೂ, ಆಬ್ವಿಯಸ್ಲಿ ನನ್ನ ಚಾನಲ್ನಲ್ಲಿ ಜಾಸ್ತಿ ಬರುವಂತದ್ದು ಆರ್ ಸಿ ಬಿ ಬಗ್ಗೆನೆ. ಈಗಲೂ ಸಹ ನನ್ನ ಆರ್ ಸಿ ಬಿ ಬಗ್ಗೆನೆ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಇಟ್ಕೊಂಡು ಬಂದಿರುವಂತಹದ್ದು. ನಿಮ್ಮೆಲ್ಲರಿಗೂ ಗೊತ್ತಾಯಿದೆ, ಇನ್ನೊಂದು 5-6 ತಿಂಗಳಲ್ಲಿ IPL ಶುರುವಾಗ್ತಾ ಇದೆ. IPL ಶುರುವಾಗ್ತಾ ಇದೆ, ಮೆಗಾ ಆಕ್ಷನ್ ಬೇರೆ ಇದೆ ಡಿಸೆಂಬರ್ನಲ್ಲಿ. ಏನೇನು ಟೀಮಲ್ಲಿ ಬದಲಾವಣೆಗಳಾಗ್ಬೋದು, ಯಾರು ಟೀಮಿಗೆ ಹೊಸದಾಗಿ ಎಂಟ್ರಿ ಕೊಡ್ತಾರೆ, ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಅನ್ನೋ ಒಂದಿಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ನಾನು ಕೂಡ ಸುಮಾರು ವಿಡಿಯೋಗಳಲ್ಲಿ ಅದನ್ನು ಹೇಳಿದ್ದೀನಿ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ, ಒಂದಿಷ್ಟು ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಇವರು ಆರ್ ಸಿ ಬಿಗೆ ಬರ್ತಾರಂತೆ, ಇವರು ಆರ್ ಸಿ ಬಿಯಿಂದ ಔಟ್ ಆಗ್ತಾರಂತೆ, ಇವರು ಆರ್ ಸಿ ಬಿಗೆ ನೆಕ್ಸ್ಟ್ ಕ್ಯಾಪ್ಟನ್ ಅಂತೆ, ಇವರಂತೆ ಕೋಚ್ ಅಂತ ಹೇಳ್ಬಿಟ್ಟು ಇನ್ನು ಒಂದಿಷ್ಟು ಫೋಟೋಸ್ಗಳೆಲ್ಲ ವೈರಲ್ ಆಗ್ತಾ ಇದೆ. ಈಗಲೂ ಸಹ ಅಂಥದ್ದೇ ಒಂದು ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಅದು ಕೂಡ ಲೋಕಲ್ ಸೋಷಿಯಲ್ ಮೀಡಿಯಾದಲ್ಲ, ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ಒಂದಿಷ್ಟು ಫೇಸ್ಬುಕ್ ಪೇಜ್ಗಳಲ್ಲಿ ವೈರಲ್ ಆಗಿರುವಂತಹ ಈ ಒಂದು ಫೋಟೋ. ಅಲ್ಲಿ ಹೊಸ ಕೋಚ್ ಯಾರಾಗ್ತಾರೆ, ಹೊಸ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಒಂದು ವಿಚಾರವನ್ನು ರಿವೀಲ್ ಮಾಡಿಬಿಟ್ಟು ಒಂದಿಷ್ಟು ವೈರಲ್ ಆಗಿದೆ. ಆ ಫೋಟೋ ಯಾವುದು ಅಂತ ಹೇಳ್ತೀನಿ. ಸದ್ಯಕ್ಕೆ ಆರ್ ಸಿ ಬಿಯಲ್ಲಿ ಯಾರು ಉಳ್ಕಂತಾರಪ್ಪ, ಯಾರನ್ನ ಗೇಟ್ ಪಾಸ್ ಕೊಡ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸದ್ಯಕ್ಕಂತೂ ಮ್ಯಾಕ್ಸ್ವೆಲ್ನ ಗೇಟ್ ಪಾಸ್ ಕೊಡ್ತಾರೆ ಅನ್ನೋದು ಕನ್ಫರ್ಮ್. ಯಾಕಂತ ಹೇಳಿದ್ರೆ ಈಗಾಗಲೇ ಮ್ಯಾಕ್ಸ್ವೆಲ್ ಅವರು ಆರ್ ಸಿ ಬಿಯ ಒಂದು ಏನು ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ. ಇನ್ನು ಫ್ಯಾಬ್ ಡುಪ್ಲೆಸಿಯನ್ನು ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಕೈ ಬಿಡುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ 40 ವರ್ಷ ಅವ್ರನ್ನ ಹಿಂಗಿಟ್ಕೊಂಡು ನಾವು ಕ್ಯಾಪ್ಟನ್ ಮೆಟೀರಿಯಲ್ ತರ ಆಡ್ಸೋಕ್ಕಾಗಲ್ಲ, ಫಾರಿನ್ ಪ್ಲೇಯರ್ ಅನ್ನ 40 ವರ್ಷದ ದಾಟದವ್ರನ್ನ ನಾವು ಇಟ್ಕೊಳ್ಳೋದು ಎಲ್ಲೋ ಒಂದು ಕಡೆ ನಮಗೆ ಅನುಕೂಲ ಆಗಲ್ಲ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆರ್ ಸಿ ಬಿ ಇದೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ಹಂಗಂದ್ರೆ ಆರ್ ಸಿ ಬಿಗೆ ಯಾರಪ್ಪ ಕ್ಯಾಪ್ಟನ್ ಅಂತ ಹೇಳ್ಬೇಕಾದ್ರೆ ಕೆ ಎಲ್ ರಾಹುಲ್ ಹೆಸರು ಕೇಳಿ ಬರ್ತಾ ಇದೆ. ಕೆ ಎಲ್ ರಾಹುಲ್ ಆರ್ ಸಿ ಬಿ ಬರ್ತಾರೆ, ಅವ್ರು ಈಗಾಗಲೇ ಒಂದಿಷ್ಟು ಅಪ್ರೋಚ್ ಮಾಡಿದ್ದಾರೆ, ಲಕ್ನೋ ತಂಡನ ಅವರು ಕನ್ಫರ್ಮ್ ಆಗಿ ಬಿಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಸೀಸನ್ ಅಲ್ಲಿ ಒಂದಿಷ್ಟು ಫ್ರಾಂಚೈಸಿ ನಡುವೆ ಆದಂತಹ ಕಿತ್ತಾಟದಲ್ಲಿ ಕೆ ಎಲ್ ರಾಹುಲ್ ಅವರು ಆ ಲಕ್ನೋ ಬಿಟ್ಟು ಆರ್ ಸಿ ಬಿ ತಂಡಕ್ಕೆ ಬರ್ತಾರೆ ಅನ್ನೋ ಒಂದು ಚರ್ಚೆ ನಡೀತಿತ್ತು. ಆದ್ರೆ ನೋಡಿದ್ರೆ ಮೊನ್ನೆ ನೋಡಿದ್ರೆ ಏನು ಲಕ್ನೋ ಮಾಲೀಕರು ರಾಹುಲ್ ಅವ್ರನ್ನ ಮೀಟ್ ಆಗಿರುವಂತಹ ಒಂದು ಫೋಟೋ ಈಗಾಗಲೇ ವೈರಲ್ ಆಗಿದೆ. ಹಾಗಾಗಿ ಲಕ್ನೋನ ಎಲ್ಲಾರೆ ಬಿಡಲ್ವಾ ಕೆ ಎಲ್ ರಾಹುಲ್ ಅನ್ನೋ ಒಂದು ಡೌಟ್ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಮನವೊಲಿಸಿರ್ತಾರೆ, ಇಲ್ಲ ಏನೋ ಒಂದಿಷ್ಟು ಮನಸ್ತಾಪಗಳಾಗಿದೆ, ಎಲ್ಲ ಸರಿಪಡಿಸ್ಕೊಂಡು ಟೀಮನ್ನ ಮುಂದಕ್ಕೆ ತಗೊಂಡು ಹೋಗೋಣ, ನೀವೇ ಇರಿ, ನೀವೇ ಕ್ಯಾಪ್ಟನ್ ಆಗಿ ಅಂತ ಏನಾರೆ ಹೇಳಿದಾರೇನೋ ಓನರು, ಗೊತ್ತಿಲ್ಲ ನನಗೆ. ಸದ್ಯಕ್ಕೆ ಇಬ್ರು ಕೆ ಎಲ್ ರಾಹುಲ್ ಮತ್ತೆ ಲಕ್ನೋ ಟೀಮ್ನ ಮಾಲೀಕರು ಇಬ್ರು ಮೀಟ್ ಆಗಿರುವಂತಹ ಫೋಟೋ ಈಗಾಗಲೇ ವೈರಲ್ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಹಾಗಾದ್ರೆ ಆರ್ ಸಿ ಬಿಗೆ ಯಾರಾಗ್ಬಹುದು ನೆಕ್ಸ್ಟ್ ಕ್ಯಾಪ್ಟನ್ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಈಗ ಇದೊಂದು ಫೋಟೋ ಈಗ ಸಖತ್ ವೈರಲ್ ಆಗಿರುವಂತದ್ದು. ಈ ಫೋಟೋ ಪ್ರಕಾರ ನೆಕ್ಸ್ಟ್ ಆರ್ ಸಿ ಬಿಯ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವ್ರನ್ನ ಆಯ್ಕೆ ಪಕ್ಕ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಈ ಫೋಟೋ ಅಷ್ಟು ವೈರಲ್ ಆಗಿದೆ. ಇಲ್ಲಿ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವ್ರನ್ನ ಆಯ್ಕೆ ಮಾಡಿದ್ರೆ ಕೋಚ್ ಆಗಿ ಆಕ್ಚುಲಿ ವಿರಾಟ್ ಕೊಹ್ಲಿ ಅವರ ಗುರುಗಳನ್ನ ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ನಡೀತಾ ಇದೆ. ಎಸ್, ಅದ್ಯಾರು ಅಲ್ಲ, ನನ್ನ ದರ್ದೆನ್ ರವಿಶಾಸ್ತ್ರಿ ಅವ್ರನ್ನ ಆರ್ ಸಿ ಬಿ ಟೀಮ್ ಕೋಚ್ ಆಗಿ ಮಾಡ್ತಾರೆ ಅನ್ನೋ ಒಂದು ವಿಚಾರ ಈಗ ಚರ್ಚೆಗೆ ಬರ್ತಾ ಇರ್ಬೋದು. ಅರೆ, ಆ್ಯಂಡಿ ಫ್ಲವರ್ ಇದಾರಲ್ಲಪ್ಪ, ಅವ್ರನ್ನ ಬಿಟ್ಬಿಡ್ತಾರಾ ಈಗ ಅನ್ನೋ ಒಂದು ಪ್ರಶ್ನೆ ನೀವು ಹಾಕ್ಬೋದು. ನನ್ನ ಪ್ರಕಾರ ಹಂಗೇನಾದ್ರೂ ರವಿಶಾಸ್ತ್ರಿ ಅವ್ರನ್ನ ತಗೊಂಡು ಬಂದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾರೆ. ಅಲ್ಲಿ ಲಾಸ್ಟ್ ಟೈಮ್ ಸಂಜಯ್ ಬಂಗಾರ್ ಅವ್ರನ್ನ ಹೇಗೆ ಹೆಡ್ ಕೋಚ್ ಮಾಡಿಬಿಟ್ಟು ಮೈಕ್ ಹಸನ್ ಅವ್ರನ್ನ ಒಂದು ಟೀಮ್ನ ಒಂದು ಡೈರೆಕ್ಟರ್ನಾಗಿ ಮಾಡಿದ್ರು, ಆ ರೀತಿ ಏನಾದ್ರು ಚೇಂಜಸ್ಗಳನ್ನ ಮಾಡ್ಬೋದು. ಹ್ಯಾಂಡಿ ಫ್ಲವರ್ನ ಡೈರೆಕ್ಟರ್ ಆಗಿ ಮಾಡಿಬಿಟ್ಟು ರವಿಶಾಸ್ತ್ರಿ ಅವ್ರನ್ನ ಕೋಚ್ ಆಗಿ ಮಾಡ್ಬೋದು, ಇಲ್ಲ ರವಿಶಾಸ್ತ್ರಿ ಅವ್ರನ್ನೇ ಡೈರೆಕ್ಟರ್ನನ್ನಾಗಿ ಮಾಡಿ ಆರ್ ಸಿ ಬಿಗೆ ಇವ್ರನ್ನ ಹ್ಯಾಂಡಿ ಫ್ಲವರ್ನ ಹೆಡ್ ಕೋಚ್ ಆಗಿ ಇಟ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸದ್ಯಕ್ಕೆ ಈ ಫೋಟೋ ಮಾತ್ರ ಈಗ ಸಖತ್ ವೈರಲ್ ಆಗಿರುವಂತದ್ದು. ಅದರಲ್ಲಿ ರಜತ್ ಪಾಟೀಲ್ ಅವರು ನ್ಯೂ ಕ್ಯಾಪ್ಟನ್ ಅಂಡ್ ರವಿಶಾಸ್ತ್ರಿ ಅವ್ರನ್ನ ನ್ಯೂ ಕೋಚ್ ಅಂತ ಹೇಳ್ಬಿಟ್ಟು ಬಿಂಬಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಫೋಟೋ ಸಖತ್ ಎಲ್ಲ ಕಡೆ ವೈರಲ್ ಆಗಿದೆ. ನೋಡೋಣ ಏನಾಗುತ್ತೆ ಏನು ಅನ್ನೋದು. ನಾವು ಸುಮ್ಮನೆ ಊಹಾಪೋಹಗಳನ್ನು ಹೇಳ್ಬೋದು, ಆದರೆ ಫೈನಲ್ ಆಗಿ ಆರ್ ಸಿ ಬಿ ಫ್ರಾಂಚೈಸಿಗಳು ಏನು ತೀರ್ಮಾನ ತಗೊಂಡಿರ್ತಾರೋ ನಮಗೂ ಗೊತ್ತಿಲ್ಲ. ಸದ್ಯಕ್ಕೆ ಈ ಫೋಟೋಗಳು ವೈರಲ್ ಆಗ್ತಾ ಇದೆ. ಒಂದು ಕಡೆ ಸಖತ್ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೀತಾ ಇದೆ, ಆರ್ ಸಿ ಬಿಗೆ ಕೆ ಎಲ್ ರಾಹುಲ್ ಬಂದ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ, ಇಲ್ಲ ಹಾರ್ದಿಕ್ ಪಾಂಡ್ಯ ಬಂದೇ ಬಿಟ್ಟ ಅನ್ನೋ ಒಂದು ಮಾತುಗಳನ್ನ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಬುಮ್ರಾ ಅವರು ಈಗಾಗಲೇ ಮುಂಬೈನ ತೊರೆದ್ಬಿಟ್ಟಿದ್ದಾರೆ, ಬುಮ್ರಾ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲಾಗವರು ರೋಹಿತ್ ಶರ್ಮಾಗ ಆಗ್ಲೇ ಆರ್ ಸಿ ಬಿ ಅವರು ಅಪ್ರೋಚ್ ಮಾಡಿಬಿಟ್ಟಿದ್ದಾರೆ, 20 ಕೋಟಿ ಕೊಟ್ಟಾದ್ರೂ ನಮಗೆ ಬೇಕು ಅನ್ನೋ ಒಂದು ವಿಚಾರನ ಈಗಾಗಲೇ ಮಾತುಕತೆ ನಡೆಸ್ಬಿಟ್ಟಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ ಆರ್ ಸಿ ಬಿ ಬಂದ್ಬಿಟ್ರು, ಇನ್ನೇನು ಅವರೇ ಕ್ಯಾಪ್ಟನ್ ಆಗ್ಬಿಟ್ರು ಅನ್ನೋ ಒಂದು ವಿಚಾರ ಕೂಡ ಚರ್ಚೆ ನಡೆದಿತ್ತು. ಈಗಿರ್ಬೇಕಾದ್ರೆ ಈಗ ಈ ಫೋಟೋ ವೈರಲ್ ಆಗಿದೆ. ಇದರಲ್ಲಿ ಕೋಚ್ ಆಗಿ ರವಿಶಾಸ್ತ್ರಿ ಅವರು ಆಯ್ಕೆ ಆಗಿದ್ದಾರೆ, ರಜತ್ ಪಾಟೀಲ್ ಅವರು ಅವರು
ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ಫೋಟೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಡಿಸೆಂಬರ್ ಅಲ್ಲಿ ಮೆಗಾ ಹರಾಜಿದೆ. ಅದ್ರ ಮುಂಚೆನೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಬರ್ತವೆ, ಏನೇನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಸದ್ಯಕ್ಕಂತೂ ಇದು ಅಪ್ಡೇಟ್. ನಿಮ್ ಪ್ರಕಾರ ಆರ್ ಸಿ ಬಿಗೆ ಅಕಸ್ಮಾತ್ ಫ್ಯಾಬ್ ಡುಪ್ಲೆಸಿ ಅವರು ಆರ್ ಸಿ ಬಿ ಅವರು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಆರ್ ಸಿ ಬಿಗೆ ಕ್ಯಾಪ್ಟನ್ ಯಾರಾಗಬೇಕು? ಕೋಚ್ ಆಗಿ ಆಂಡಿ ಫ್ಲವರ್ ಅವರೇ ಮುಂದುವರಿಬೇಕಾ, ಇಲ್ಲ ರವಿಶಾಸ್ತ್ರಿ ಏನಾದ್ರೆ ಆರ್ ಸಿ ಬಿ ಕೋಚ್ ಆದ್ರೆ ಆರ್ ಸಿ ಬಿ ಅಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತಾ? ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ.